ಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ವರಿತ ಗೇಟ್ ರಿಪೇರ್ಗೆ ಮೂರು ಲಕ್ಷ ಕ್ಯೂಸೆಕ್ ರಿಲೀಸ್ ಮಾಡುವಂತಹ ಸಾಧ್ಯತೆ ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯನಗರದಲ್ಲಿ ಸಮಸ್ಯೆ ಒಂದು ಕಡೆ ಮತ್ತೊಂದು ಕಡೆ ಆರು ಲಕ್ಷ ಹೆಕ್ಟರ್ಗೂ ಅಧಿಕ ಬೆಳೆಗೆ ನೀರಿನ ಕೊರತೆ ಆಗುವಂತಹ ಸಾಧ್ಯತೆ ಇದೆ ಇದು ಮುಖ್ಯವಾಗಿ ಯೋಚನೆ ಮಾಡಬೇಕಾದಂತಹ ಸಂಗತಿ ನಾಲ್ಕು ಜಿಲ್ಲಾಡಳಿತದಿಂದ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಒಂದು ಕಡೆ ಏಕಾಏಕಿಯಾಗಿ ನೀರು ಬಿಟ್ಟರೆ ನಾಲ್ಕು ಜಿಲ್ಲೆಯ ಹಲವು ಗ್ರಾಮಗಳು ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ ಮತ್ತೊಂದು ಕಡೆ ಇವರುಗಳು ಮಾಡಿರುವಂತಹ ತಪ್ಪಿಗೆ ಇರೋ ಬರೋ ನೀರನ್ನು ಖಾಲಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಮಳೆ ಆಗಲಿಲ್ಲ ಮತ್ತೆ ನೀರಿನ ಕೊರತೆ ಉಂಟಾದರೆ ಈ ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯನಗರದಲ್ಲಿ ಹನಿ ನೀರಿಗೂ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ರೈತರ ಪಾಡಂತೂ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿನಿಂದ ಈಗ ಈ ನಾಲ್ಕು ಜಿಲ್ಲೆಯ ಜನ ಒಂದು ಕಡೆ ಆತಂಕ ಭೀತಿಯ ಜೊತೆಗೆ ಚಿಂತೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂಥದ್ದು ಕಳೆದ ಬಾರಿ ಬರಾವರಿಸಿದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಾದಂತಹ ಬೆಳವಣಿಗೆಗಳನ್ನು ನೋಡಿದ್ವಿ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಈ ರೀತಿಯ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕಿತ್ತು ಈ ಗೇಟ್ಗಳ ವ್ಯವಸ್ಥೆ ಭದ್ರವಾಗಿದೆಯಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ ಮೊದಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತೆ ಅಂಥೇಳಿ ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯ ಮೇಲ್ನೋಟಕ್ಕಿದ್ದಂತೆ ಕಾಣಿಸ್ತಾ ಇದೆ ಮುಂದಿನ ಕ್ಷಣಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ತ್ವರಿತವಾಗಿ ಗೇಟ್ ರಿಪೇರಿಗೆ ಮೂರು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಬೇಕು ಒಂದು ಕಡೆ ನಾಲ್ಕು ಜಿಲ್ಲೆಯ ಹಲವು ಗ್ರಾಮಗಳಿಗೆ ಜಮೀನುಗಳಿಗೆ ಈಗ ಜಲಕಂಟಕದ ಭೀತಿ ಎದುರಾಗಿದೆ ಯಾವಾಗ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಜನ ರಾತ್ರಿ ನಿದ್ದೆ ಕೂಡ ಮಾಡಿಲ್ಲ ಕಳೆದ ವರ್ಷ ಬರಗಾಲ ಬಿದ್ದಿತ್ತು ತುಂಗವಾದ ಜಲಶಯಕ್ಕೆ ನೀರಿನ ಪ್ರಮಾಣ ಸಹ ತೀರಾ ಕಡಿಮೆ ಬಂದಿತ್ತು ಈ ಕಾರಣಕ್ಕಾಗಿ ರೈತರೆಲ್ಲ ಸಮಸ್ಯೆ ಅನುಭವಿಸಿದ್ರು ಆದರೆ ಈ ಬಾರಿ ಅಂದ್ರ ಮಲೆನಾಡಿನ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಂದು ತುಂಗವಾದ ಜಲಸಯ್ ಜುಲೈ ತಿಂಗಳಲ್ಲಿ ಭರ್ತಿ ಆಗಿತ್ತು ದೃಶ್ಯ ತೋರಿಸ್ತಾ ಇದ್ದೀವಿ ಕೊಪ್ಪಳ ತಾಲೂಕಿನ ಮುನ್ರೇಬಾದ್ ಬಳಿ ಇರುವಂಥ ತುಂಗಭದ್ರ ಜಲಾಶಯ ಈಗಾಗಲೇ ನೂರ ಐದು ಟಿ ಎಂ ಸಿ ಸಾಮರ್ಥ್ಯದ ತುಂಗಭದ್ರ ಡ್ಯಾಮ್ ಜುಲೈ ತಿಂಗಳಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿ ನೂರ ಐದು ಟಿ ಎಂ ಸಿಗು ಭತ್ತೆಯಾದ ಹಿನ್ನೆಲೆಯಲ್ಲಿ ತ ಅಂದರೆ ಅಂದರೆ ತುಂಗಭ ಡ್ಯಾಮಿನ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಒಂದು ಲಕ್ಷದ ಎಂಬತ್ತು ಸಾವಿರ ಕ್ಯೂಸೆಕ್ಸನ್ನು ನದಿಗೆ ನೀರು ಬಿಟ್ಟಿದ್ದರು ಒಂದು ವಾರಗಳ ನಿರಂತರವಾಗಿ ಅಂದರೆ ಅಪಾರ ಪ್ರಮಾಣದ ನೀರನ್ನು ನದಿಗಳ ಬಿಟ್ಟಿದ್ದರು ಈಗ ಆದರೆ ಈಗ ಸ್ವಲ್ಪ ಮಲೆನಾಡು ಭಾಗದಲ್ಲಿ ಸ್ವಲ್ಪ ನೀರು ತೆಗ್ಗಿತ್ತು ಮಳೆ ಅಂದರೆ ಮಳೆ ಸ್ವಲ್ಪ ಪ್ರಮಾಣದ ಕಡಿಮೆ ಆಗಿತ್ತು ಆ ಕಾರಣಕ್ಕಾಗಿ ಒಳ ಪ್ರಮಾಣ ತುಂಗಭದ್ರ ಜಲಾಶಯ ಕಡಿಮೆನೂ ಆಗಿತ್ತು ಆದರೆ ಸಂಪೂರ್ಣವಾಗಿ ತುಂಗಭದ್ರ ಜಲಾಶಯ ನೂರ ಐದು ಟಿ ಎಮ್ ಸಿ ಇತ್ತು ನೀರು ಆದರೆ ಕಳೆದ ದಿನ ಎಂದರೆ ಮೂವತ್ತ್ಮೂರು ಕಷ್ಟಗೇಟ್ಗಳಲ್ಲಿ ಹತ್ತೊಂಬತ್ತನೇ ಗೇಟ್ ಈ ಮುರಿದ ಅದರ ಹತ್ತೊಂಬತ್ತನೇ ಕಷ್ಟಗೇಟು ಈಗ ಅಲ್ಲಿ ಮುರಿದಿದೆ ಈ ಕಾರಣಕ್ಕಾಗಿ ಕಳೆದ ದಿನ ಹನ್ನೊಂದು ಗಂಟೆ ಹತ್ತು ನಿಮಿಷ ಸುಮಾರಿಗೆ ಅಂದರೆ ಅಲ್ಲಿ ನಲವತ್ತು ಸಾವಿರ ಕ್ಯೂಸೆಸ್ ನೀರನ್ನು ಅದೇ ಹತ್ತೊಂಬತ್ತು ಹತ್ತೊಂಬತ್ತನೇ ಗೇಟ್ ಮೂಲಕ ಹರಿದು ಬರ್ತಾ ಇದೆ ಇದರಲ್ಲಿ ಮಾಹಿತಿ ತಿಳಿದ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪತಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ಇದು ಹೇಗಾಯಿತು ಹೆಂಗಾಯ್ತು ಎಂಬುದು ಮಾಹಿತಿ ಸಹ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ಆದರೆ ಅರ ಅರವತ್ತೊಂಬತ್ತು ವರ್ಷ ಅರವತ್ತೊಂಬತ್ತು ವರ್ಷದ ವರ್ಷದಲ್ಲೇ ಮೊದಲ ಬಾರಿ ಈ ಗೇಟ್ ಅಂದರೆ ತುಂಗಭ ಜಲಾಶಯದ ಗೇಟ್ ಮುರಿದಿದೆ ಇದೊಂದು ಒಂದು ಯಾವ ರೀತಿ ಪ್ಲಾ ಪ್ಲ್ಯಾನ್ ಮಾಡಿದ್ದರು ತುಂಗಭಾ ಜಲಾಶಯ ಕಟ್ಟೋ ಮುಂಚೆ ಹೇಗಿತ್ತು ಎಂಬುದನ್ನು ನೀಲನಕ್ಷೆಯನ್ನು ತು ಅಂದರೆ ಹೈದರಾಬಾದ್ನ ಮೂಲದ ಇಂಜಿನಿಯರ್ ಮಾಡಿದ್ರು ಅವ್ರನ್ನ ಈಗಾಲೇ ತಜ್ಞರನ್ನಾಗಿರ್ಬೋದು ಮತ್ತು ಚೆನ್ನೈ ಆಗಿರ್ಬೋದು ಮತ್ತು ಹೈದರಾಬಾದ್ ಮತ್ತು ಬೆಂಗಳೂರಿನ ತಜ್ಞರನ್ನ ಕರೆಸಿ ಏನಪ್ಪ ಅಂದ್ರೆ ಪರಿಶೀಲನೆ ಮಾಡಬೇಕಂತ ಈಗಾಗಲೇ ಸಚಿವ ಶಿವತ್ ಅವರು ಹೇಳಿದ್ದಾರೆ ಈಗಾಗಲೇ ಮಾಹಿತಿ ತಿಳಿದಂಥ ಅಧಿಕಾರಿಗಳು ಸಹ ಈಗ ಸ್ಥಳಕ್ಕೆ ಬೇ ಸ್ಥಳದಲ್ಲಿ ಮೊಕ್ಕ ಮೂಡಿದ್ದಾರೆ ಆದರೆ ಈ ತುಂಗಭದ್ರದ ಜಲಾಶಯ ನಾಲ್ಕು ಜಿಲ್ಲೆಗಳ ಜೀವನ ಆಗಿದೆ ಕೊಪ್ಪಳ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ವಿಜಯ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡಬೇಕು ಅಂದರೆ ನೂರು ಬಾರಿ ಯೋಚನೆ ಮಾಡ್ತೀವಿ ಇಲ್ಲಿ ನೋಡಿರೋ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ವೇಸ್ಟ್ ಆಗ್ತಾ ಇದೆ ಅಧಿಕಾರಿಗಳು ಅದು ಏನು ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ ನೋಡೋಣ ಜಲಸಂಪನ್ಮೂಲ ಸಚಿವರು ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ಹೇಳಿ